ಈಗ ನಮ್ಮ ಕುಂದಾಪುರ ಪದವಿ ಪೂರ್ವ ಕಾಲೇಜಿನ ಪಿ ಯು ಸಿಯಲ್ಲಿ ವ್ಯಾಸಂಗ ಮಾಡ್ತಾ ಇರುವಂಥ ಒಂದು ವಿದ್ಯಾರ್ಥಿನಿಯರ ಹಿಜಾಬ್ ಒಂದು ಉಡುಗೆ ಬಗ್ಗೆ ಒಂಚೂರು ಸಮಸ್ಯೆ ಆಗಿತ್ತು. ಆ ಸಮಸ್ಯೆ ಬಗ್ಗೆ ನಾನು ನಿನ್ನೆ ಉಡುಪಿಯಲ್ಲೂ ವಿಚಾರಣೆ ಮಾಡಿದೆ, ಹೇಗೆ ಪರಿಹಾರ ಏನಿದು, ಸರ್ಕಾರದ ಏನು ಮಾರ್ಗದರ್ಶನ ಇದೆ ಅಂತೇಳಿ. ಸರ್ಕಾರದ ಮಾರ್ಗದರ್ಶನವನ್ನು ಒಂದು ಕಾಪಿ ತರಿಸಿ ಓದಿ ನೋಡಿದ್ದೇನೆ. ಏನು ಒಂದು ವಿದ್ಯಾರ್ಥಿಗಳಿಗೆ ಒಂದು ಉಡುಪಿನ ಬಗ್ಗೆ ವಸ್ತ್ರ ನೀತಿ ಸಂಹಿತೆ ಇರುವಂಥದ್ದನ್ನು ಏನಾದರೂ ವಿದ್ಯಾರ್ಥಿಗಳಿಂದ ಬರೆಸಿ ತಗೊಂಡಿದ್ದರೆ ಅದನ್ನು ಪಾಲನೆ ಮಾಡಬೇಕು ಅಂಥೇಳಿ. ಆಗ ಕುಂದಾಪುರ ಪದವಿ ಪೂರ್ವ ಕಾಲೇಜಿಗೆ ನಾನು ಫೋನ್ ಮಾಡಿ ಕೇಳಿದಾಗ ನಾವು ಅದನ್ನು ಬರೆಸಿ ಅಡ್ಮಿಷನ್ನೆಲ್ಲ ತಂದೆ ತಾಯಿಂದ ಬರೆಸಿ ತಗೊಂಡಿದ್ದೇವೆ. ಏನು ಶಾಲೆಯ ನೀತಿ ಸಂಹಿತೆ, ಶಾಲೆಯ ನೀತಿ ನಿರೂಪಣೆಗಳಿಗೆ ನಾವು ಬದ್ಧರು ಅಂಥೇಳಿ. ಅದೇ ರೀತಿಯಲ್ಲಿ ಪೋಷಕರನ್ನು ಇವತ್ತೊಂದು ಕರೆದು ಅವರನ್ನು ಸಮಾಧಾನ ಮಾಡುವ ಅನ್ನೋ ಒಂದು ದೃಷ್ಟಿಯಲ್ಲಿ ಅಶಾಂತಿಯ ವಾತಾವರಣ ಬೇಡ ಅಂತೇಳಿ. ಏನಾಗಿದೆ ಕುಂದಾಪುರದಲ್ಲಿ ಏನೋ ಒಂದು ಅಶಾಂತಿಯ ವಾತಾವರಣ ಪ್ರಾರಂಭ ಆಗಲಿ ಶುರುವಾಗಿತ್ತು. ಕೆಲವು ವಿದ್ಯಾರ್ಥಿಗಳು ಕೇಸರಿ ಶಾಲೆನ ಹಾಕ್ಕೊಂಡು ಸಹ ಬಂದಿದ್ದರು. ಹಾಗೆ ನಾನು ಅದನ್ನು ಅದಕ್ಕೆ ಹೇಳಿದೆ, ನಾನು ಇಬ್ಬರು ಸರ್ಕಾರ ನೀತಿ ಪ್ರಕಾರ ಏನಿದೋ ಅದನ್ನು ಇಬ್ಬರೂ ಪಾಲಿಸಬೇಕು ಅನ್ನೋ ಲೆಕ್ಕದಲ್ಲಿ ತುಂಬ ಅವರಿಗೆ ಅರ್ಥಪೂರ್ಣವಾಗಿ ಒಂದು ನಮ್ಮ ಕುಟುಂಬದವರಾಗಿ ರಿಕ್ವೆಸ್ಟ್ ಮಾಡಿದ್ದೇನೆ. ಅವರು ನಾವಿನ್ನೂ ವಿಮರ್ಶೆ ಮಾಡಲಿಕ್ಕುಂಟು, ಅವರು ಒಪ್ಪಿದಾಗಿಲ್ಲ ಅಲ್ಲ, ಅವರು ಮಾನಸಿಕವಾಗಿ ನನ್ನ ಎದುರು ಒಪ್ಪಿಗೆ ಆಗಲಿಲ್ಲ ಅಂತ ಹೇಳಿದೆ. ನಾನು ಹೇಳಿದೆ ಸರ್ಕಾರದ, ಅದನ್ನು ಹೇಳೋದಿಲ್ಲ ನನಗೆ. ನಾನು ಹೇಳಿದೆ ಸರ್ಕಾರದ ಮಾರ್ಗಸೂಚಿ ಬಿಟ್ಟು ನಾನು ಸಚಿವ ಅಲ್ಲ, ನಾನೊಬ್ಬ ಶಾಸಕ ಮಾತ್ರ. ಸಚಿವರಂದರೆ ಸರ್ಕಾರ, ಸಚಿವರ ಹತ್ರ ಕೇಳಿದಾಗ ನಾವು ಪತ್ರವನ್ನು ಕಳಿಸಿದ್ದೇನೋ ಅದು ಇದೀ ರಾಜ್ಯಕ್ಕೆ ಸಂಬಂಧ. ನಾನು ಹೇಳಿದೆ ಸರ್ಕಾರದ ಮಾರ್ಗಸೂಚಿ ಬಿಟ್ಟು ನಾನು ಸಚಿವ ಅಲ್ಲ, ನಾನೊಬ್ಬ ಶಾಸಕ ಮಾತ್ರ. ಸಚಿವರಂದರೆ ಸರ್ಕಾರ, ಸಚಿವರ ಹತ್ರ ಕೇಳಿದಾಗ ನಾವು ಪತ್ರವನ್ನು ಕಳಿಸಿದ್ದೇನೋ ಅದು ಇದೀ ರಾಜ್ಯಕ್ಕೆ ಸಂಬಂಧಪಟ್ಟದ್ದು, ಅದನ್ನು ಪರಿಪಾಲನೆ ಮಾಡಬೇಕು. ಕಂಪೌಂಡ್ ಒಳಗೆ ತನಕ ಅವರ ಉಡುಗೆ ಅವರವರಿಗೆ ವೈದ್ಯಕ್ಕೆ ಸಂಬಂಧಪಟ್ಟದ್ದು, ಆವರಣದ ಒಳಗೆ ಬರುವಾಗ ಮಾತ್ರ ವಸ್ತ್ರ ನೀತಿ ಸಂಹಿತೆಯನ್ನು ಪಾಲಿಸಬೇಕು ಅಂತೇಳಿ ಸಚಿವರು ಸಹ ನನಗೆ ಹೇಳಿದರು. ನಾನು ಅದರ ಬಗ್ಗೆ ಏನೂ ನನಗೆ ಆಲೋಚನೆ ಇಲ್ಲ. ನಾನು ಮುಂಚೆ ಹೈಸ್ಕೂಲಿಗೂ ಸಹ ನಾನು ಅಧ್ಯಕ್ಷನಾಗಿದ್ದೆ. ಕರ್ನಾಟಕ ರಾಜ್ಯದಲ್ಲಿ ಈಗ ಪದವಿ ಪೂರ್ವ ಕಾಲೇಜಿಗೆ ಮಾತ್ರ ಶಾಸಕರುಗಳು ಅಧ್ಯಕ್ಷರು, ಹೈಸ್ಕೂಲ್ ಸೆಕ್ಷನ್ನಿಗೆ ಶಾಸಕರು ಅಧ್ಯಕ್ಷ ಅಲ್ಲ. ಆದ್ದರಿಂದ ಸ್ವಲ್ಪ ಮೀಟಿಂಗ್ ಎಲ್ಲ ಕಡಿಮೆ ಇದೆ. ಇದು ಈ ಶಿಕ್ಷಣ ಸಂಸ್ಥೆಯಲ್ಲಿ ನಾವು ಸಾಧಾರಣ 1800 ಮಕ್ಕಳಿಗೆ ಪಿ ಯು ಸಿಯಲ್ಲಿ ಬರೀ ಕಡಿಮೆ ಫೀಸ್ನಲ್ಲಿ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸಬೇಕೆನ್ನುವ ಒಂದು ಭಾರಿ ಒಂದು ಇದರಿಂದ ನಾವು ಶ್ರಮ ವಹಿಸ್ತಾ ಇದ್ದೇನೆ. ಎಲ್ಲ ಅಧ್ಯಾಪಕ ವರ್ಗದವರು, ದಾನಿಗಳು, ಎಲ್ಲರ ಸಹಕಾರ ಎಷ್ಟು.
2006 ಈಗ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಪ್ರಾರಂಭ ಆಗಿದೆ. ಈಗ ಅವರದ್ದು ಏನು ಮುಸ್ಲಿಂ ಲೀಗ್ ಆವಾಗ ಏನು ಮಾಡ್ತಾ ಇತ್ತು ಅದನ್ನೇ ಪುನರಾವರ್ತನೆ ಮಾಡ್ತಾ ಇದ್ದಾರೆ. ಇತಿಹಾಸ ಮರುಕಳಿಸ್ತಾ ಇದೆ. ಇದನ್ನು ಇಲ್ಲಿಗೆ ನಾವು ನಿಲ್ಲಿಸದೇ ಇದ್ದರೆ ಮುಂದೆ ದೇಶಕ್ಕೆ ಭಾಳ ದೊಡ್ಡ ಗಂಡಾಂತರಕಾರ್ಯದ ಒಂದು ಬೆಳವಣಿಗೆಗಳು ನಡೀಲಿಕ್ಕೆ ಇರುವ ಸಾಧ್ಯತೆಗಳಿದೆ. ಹಾಗಾಗಿ ಇಂತಹ ಕ್ರಿಮಿ ಕೀಟಗಳನ್ನು, ರಾಷ್ಟ್ರ ವಿರೋಧಿ ಶಕ್ತಿಗಳನ್ನು ಸರ್ಕಾರ ಮತ್ತು ಜಾಗೃತ ಸಮಾಜ ಮಟ್ಟ ಹಾಕಬೇಕು. ವಿದ್ಯಾರ್ಥಿಗಳ ನಿಲುವು ಸ್ಪಷ್ಟ ಇದೆ. ಸಮವಸ್ತ್ರ ಅಂದ ಕೂಡಲೇ ಮೊನ್ನೆ ಸರ್ಕಾರದ್ದು ಒಂದು ಸುತ್ತೋಲೆ ಬಂದಿದೆ. ಸಮವಸ್ತ್ರ ಅಂದ ಕೂಡಲೇ ಎಲ್ಲರಿಗೂ ಸಮವಸ್ತ್ರ ಒಂದೇ ರೀತಿಯಲ್ಲಿ, ಅಲ್ಲಿ ಯಾವುದೋ ಜಾತಿ ಮತ ಪಂಥ ಪಂಗಡಗಳಿಗೆ ಬೇರೆ ಬೇರೆ ಅವಕಾಶಗಳು ಇಲ್ಲ. ಅವರು ಆ ಥರ ಅವಕಾಶಗಳು ಕೊಟ್ಟರೆ, ಅವರಿಗೆ ಕೊಟ್ಟರೆ ನಮ್ಮವರು ನಮ್ಮ ಧಾರ್ಮಿಕ ಸಂಕೇತದ ಬಟ್ಟೆಗಳನ್ನು, ಶಾಲುಗಳನ್ನು ಹಾಕ್ಕೊಂಡು ಬರ್ತಾರೆ. ಎಲ್ಲರೂ ಮೊದಲಿನ ಥರನೇ ಹೇಗೆ ಸಮವಸ್ತ್ರದ ನೀತಿ ನಿಯಮ ಇದೆ ಅದನ್ನು ಇದ್ದರೆ ನಮ್ಮವರು ಅದನ್ನೇ ಪಾಲಿಸ್ತಾರೆ. ಪಿಕ್ಚರ್ ಶೂಟಿಂಗ್ ಆಯ್ತು, ಒಂಚೂರಿ ಸ್ಟಾಪ್ ಮಾಡಿ. ಅಲ್ಲ ಆಗಲ್ಲ.